ಅದ್ರಲ್ಲಿ ನಾಲ್ಕು ಅರ್ಧಮರ್ಧ ಮಾಡಿ ಏನೋ ನಡೆದವ್ ಇನ್ನ ಒಂದರ ಮುಟ್ಟೇ ಇಲ್ಲ ಯುವ ನಿಧಿ ಅಂತೇಳಿ ನೀವೇ ಹೇಳ್ಕೊಂಡಿ. ಯಾವಾಗ ರಾಜ್ಯದಲ್ಲಿ 70% ರೈತರು ಬೆನ್ನೆಲುಬಿದ್ರು ರೈತ ಗ್ಯಾರಂಟಿ ಬೇಡವಾ? ಯಾವ ಗ್ಯಾರಂಟಿ ರೈತರಿಗೆ ಕೊಟ್ಟಿರಿ ಹೇಳ್ರಿ? ಐದು ಗ್ಯಾರಂಟಿಯಲ್ಲಿ ಒಂದು ಗ್ಯಾರಂಟಿ ರೈತರಿಗೆ ಅಟ್ಯಾಚ್ ಇದೆ ಹೇಳ್ರಿ. ಅವೇ ಅರ್ಧಕ್ಕೆ ಮರ್ದ ಅಂದ್ರೆ ನಾ ಯಾಕೆ ಹೇಳ್ತಾ ಇದ್ದೆ? ಏನಿದು 3 ಲಕ್ಷ ಹೆಕ್ಟರ್ ಇವತ್ತು ಲಾಸ್ ಆಗಿದೆ ನಮ್ ಬೀದರ್ನಲ್ಲಿ. ಇವತ್ತು ಅವರು ಕಾಯ್ಕೊಂಡ್ ಕುಂತಿದಾರ ಸರ್ಕಾರದಿಂದ ಏನಾರ ಸಿಗುತ್ತೆ. ಇವತ್ತು SDRF NDRF ನಾಮ್ಸ್ ಇದೆ, ಅದು ನಮಗೂ ಗೊತ್ತಿದೆ. ಡ್ರಾಟ್ ಅಲ್ಲಿ ಫ್ಲಡ್ಸ್ ಬಂದ್ರೆ ಇಮಿಡಿಯೇಟ್ ಏನಾರ ಒಂದು ಸಹಾಯ ಆಗುತ್ತೆ, ಆದ್ರೆ ಡ್ರಾಟ್ ಅಲ್ಲಿ ನೀವೇನದಲ್ಲ ಸರ್ಕಾರನೇ ಮುತುವರ್ಜಿ ವಹಿಸಿ ಇವತ್ತು ರೈತರ ಕಷ್ಟಗಳಿಗೆ ದಾವಸ ಅಂತ ಕೆಲಸ ಮಾಡಬೇಕು. ಸರ್ಕಾರ ನಿದ್ದೆಯಲ್ಲಿದೆ, ಎದ್ದೇಳ್ಬೇಕು. ಇದು ನಾವು ಯಾವುದೋ ಒಂದು ವೈಯಕ್ತಿಕ ಆಗಿ ನಾನು ಕೇಳ್ತಾ ಇಲ್ಲ, ರಾಜ್ಯದ ರೈತರ ಪರವಾಗಿ ಸರ್ಕಾರದ ಎಚ್ಚರ ಮಾಡ್ತಾ ಇದ್ದೀನಿ. ಸಂಬಂಧಪಟ್ಟಿದ ಮುಖ್ಯಮಂತ್ರಿ ಹೇಳ್ಕೊಂಡು ಎಲ್ಲರೂ ಇವತ್ತು ಹೇಳ್ಬೇಕು, ಉಪ ಮುಖ್ಯಮಂತ್ರಿಗಳು ಹೇಳ್ಕೊಂಡು ಎಲ್ಲರೂ ರೈತರ ಪರವಾಗಿ ಎಷ್ಟು ಕೋಟಿ ಅವರಿಗೆ ಬೆಳಿ ಪರಿಹಾರ ಕೊಟ್ಟಿದ್ರು ಹೇಳ್ರಿ. ನಿನ್ನೆ ಕೆಲವು ಹೊಲಗಡೆ ಹೋದಾಗ ರೈತರು ಪಾಪ ಅವ್ರ ಕಷ್ಟಗಳು ನೋಡಿದ್ರೆ ಕಣ್ಣೀರು ಬರುತ್ತೆ. ಅವ್ರು ದುಡಿಮೆ ಮಾಡಿ ಬಂಡವಾಳ ಹಾಕಿ ಇವತ್ತು ಒಂದೊಂದು ಎಕರೆಗೆ 8-9 ಚೀಲ ಬರೋದು, ಅರ್ಧ ಚೀಲನೂ ಬರ್ಲಕ್ಕೆ ತಯಾರಿಲ್ಲ ಅಂದಿದ್ಮೇಲೆ ಹೆಂಗ ರೈತ ಬರುತ್ತಾನ? ಅದಕ್ಕೆ ಇವತ್ತ ಸರ್ಕಾರ ತಮ್ಮ ಮುಖಾಂತರ ನಾನು ಕೇಳ್ಕೋತೀನಿ, ಇಮ್ಮಿಡಿಯೇಟ್ ಎಕರೆಗೆ 25,000 ರೂಪಾಯಿ ರೈತರ ಅಕೌಂಟಿಗೆ ಹಾಕ್ಬೇಕು. ಅವ್ರ ಇನ್ಸೂರೆನ್ಸ್ ಅವು ಯಾರು ಬರ್ತಾವೋ ಬರ್ಲಿ, ಅಟ್ಲೀಸ್ಟ್ ಅವರಿಗೆ ಧೈರ್ಯ ತುಂಬಂತ ಕೆಲಸನ ಮಾಡ್ಬೇಕು.